ಇದು ನೀವು ಬಿಫೋರ್ ಯೂಟ್ಯೂಬ್ ಅಲ್ಲಿ ಹಾಕಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡೋದು ಒಳ್ಳೇದು. ನನ್ನ ಪ್ರಕಾರ ಗುರುದೇಶ್ ಪಾಂಡೆವ್ರೆ, ನೀವು ಆ ಥರ ಇದ್ರೆ ನಿಖರವಾದ ದಾಖಲೆ ಇದ್ರೆ ಇವತ್ತು ಒಂದಿನ ಟೈಮ್ ತಗೊಳ್ಳಿ, ನಾಳೆ ಬೆಳಿಗ್ಗೆ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ, ದಾಖಲೆ ಹಾಕಿ, ಪೆಂಟಗಾನ್ ನಿಖರ ದಾಖಲೆಗಳೊಂದಿಗೆ ಟೀಸರ್ ರಿಲೀಸ್ ಮಾಡಿ ಮುಗಿದ ನಾವೆಲ್ಲ ಸೇರ್ಕೊ ಕೂತ್ಕೊ ಚಪ್ಪಾಳೆ ಹೊಡೆಯೋಣ, ಇಲ್ಲ ಇಲ್ಲ ಅಂದ್ರೆ ತಪ್ಪಾಗಬಹುದು ಅನ್ನೋದು ನನ್ನ ಭಾವನೆ. ನಾನು ಹೇಳಲ್ಲ, ಒಂದು ಇವರು ಹೇಳಿದ್ರು ಪ್ರತಿಯೊಬ್ಬರಿಗೂ ಹೋರಾಟ ಮಾಡೋದು ಒಂದೊಂದು ರೀತಿ ಇರುತ್ತೆ. ಇವಾಗ ಅವರು ಕನ್ನಡ ಪರ ಹೋರಾಟಗಾರರು, ಅವರು ಬೆಳಗಾವಿ ಹೋಗಿ ಅದರ ಹೋರಾಟನ ಮಾಡ್ತಾರೆ, ಅವರು ಹೋರಾಟ ಮಾಡ್ತಾರೆ. ನಾನು ಫಿಲಮ್ ಮೇಕರ್, ಆಸ್ ಎ ಫಿಲಮ್ ಮೇಕರ್ ನನ್ನ ಕಡೆಯಿಂದ ನಾನು ಬೇರೆ ರೀತಿಯಾದಂತಹ ಹೋರಾಟನ ನಾನು ಮಾಡ್ತೀನಿ. ನನ್ನ ಸಿನಿಮಾದಲ್ಲಿ ನನ್ನ ಕನ್ನಡ ಸಂಸ್ಕೃತಿನ ಮತ್ತು ಕನ್ನಡ ಪರವಾದಂತ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನನ್ನ ರೂಪದಲ್ಲಿ ನನಗೆ ಗೊತ್ತಿರೋ ಮಾಧ್ಯಮದ ಮೂಲಕ ನಾನು ಹೇಳೋ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದೇನೋ ಮಾಡ್ತೀನಿ. ಓಕೆ, ಅದು ಒಂದು ಅವರಿಗೆ ಅಲ್ಲ ಕನ್ನಡ ಪರವಾದಂತ ವಿಚಾರಗಳಲ್ಲಿ ಇಟ್ಕೊಂಡು ಟೀಸರ್ ಮಾಡಿದ್ರೆ ಇನ್ನೊಂದು, ಇದು ಎರಡನೇ ವಿಷಯಕ್ಕೆ ಬರೋದಾದ್ರೆ ಅವ್ರು ಹೇಳೋದು, ನಾನು ಅಲ್ಲಿ ಅಲ್ಲಿ ಕೇಳಿರುವಂತ ಪಾತ್ರ, ಒಂದು ಕ್ವಶನ್ ಏನಂದ್ರೆ ರಜನಿಕಾಂತ್ ಸಿನಿಮಾ ರಿಲೀಸ್ ಮಾಡಕ್ಕೆ ಬಿಡ್ಲಿಲ್ಲಲ್ಲ. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಆವಾಗ ನೀವೆಷ್ಟು ತಗೊಂಡ್ರಿ ಅಂತ ನಾನು ಹೇಳ್ತಾ ಇರೋದು, ಇದು ಟೀಸರ್ ಅಲ್ವಾ, ಇದಕ್ಕೆ ಆನ್ಸರ್ ಅನ್ನೋದು ನಾನು ಕೊಟ್ಟೇ ಕೊಡ್ತೀನಿ ಅಲ್ವಾ, ಅದು ಸಿನಿಮಾದಲ್ಲಿ ಕೊಟ್ಟೆ ಕೊಡ್ತೀನಿ. ಇನ್ನೂ ಅದನ್ನೇ ಸಿನಿಮಾದಲ್ಲಿ ಕೊಟ್ಟೆ ಕೊಡ್ತೀನಿ. ನನಗೆ ಒಂದು ಸಿನಿಮಾ ಮಾಧ್ಯಮ, ನನಗೆ ನನಗೂ ನಾನು ಇದರ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿದ್ದೀನಿ, ನನಗೂ ಒಂದು ಸಿನಿಮಾ ರಿಲೀಸ್ ಮಾಡಬೇಕು, ಜನ ಬರಬೇಕು, ಸಿನಿಮಾ ನೋಡಬೇಕು, ನನಗೂ ಇದೆಯಲ್ವಾ, ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕಲ್ವಾ, ಒಂದು ಟೀಸರ್ ಮೂಲಕನೋ ಒಂದು ಟ್ರೇಲರ್ ಮೂಲಕನೋ ನಾನು ಅದನ್ನು ಮಾಡಿದ್ದೀನಿ ಅಷ್ಟೇ. ನಾನು ಸರಿಯಾದಂಥ ಉತ್ತರನ ನಾನು ಸಿನಿಮಾದಲ್ಲಿ ಕೊಟ್ಟೇ ಕೊಡ್ತೀನಿ ಇದಕ್ಕೆ ಆನ್ಸರ್. ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇನ್ನೊಂದು, ಅವತ್ತಿನ ದಿನ ಗುರುದೇಶ್ ಪಾಂಡೆ ಅಂತ ನಿರ್ದೇಶಕರು, ಅವರು ಕಾವೇರಿ ನೀರು ಕುಡಿಯಲ್ವ ಸರ್, ಕನ್ನಡದನ್ನ ನಾವು ತಿಂತೀವಲ್ವ ಸರ್, ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಾಗ, ಕಾವೇರಿ ವಿರುದ್ಧ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೊಟ್ಟಾಗ, ನೀವೆಲ್ಲವನ್ನು ಬಿಟ್ಟು ನೀವು ಬಂದು ನಮ್ಮ ಜೊತೆಲಿ ನಿಂತ್ಕೊಂಡಿದ್ದು, ಇದ್ರ ಸತ್ಯ ನಿಮಗೂ ಗೊತ್ತಾಗ್ಬಿಡ್ತಿತ್ತು. ನೀವು ಮನೇಲಿ ಕೂತ್ಕೊಂಡು, ನಾವು ಹೋರಾಟಗಾರರು ಬೀದಿಲಿ ಇರಬೇಕಾದ್ರೆ ಯಾರೋ ಗಾಳಿ ಮಾತನ್ನು ಕೇಳ್ಕೊಂಡು ಹೊರಗಡೆ ಮನೇಲಿ ಕೂತ್ಕೊಂಡು, ಅವತ್ತು ಈ ಕನ್ನಡ ಅಂತ ಅನ್ನೋದು, ಕನ್ನಡಿಗರು ಅನ್ನೋದು, ಅಥವಾ ಕನ್ನಡ ಭಾಷೆ ನೆಲ ಜಲ ಅನ್ನೋದು ಕೇವಲ ಕನ್ನಡ ಹೋರಾಟಗಾರರಿಗಷ್ಟೇ ಸೀಮಿತವಲ್ಲ, ಕನ್ನಡ ಇಂಡಸ್ಟ್ರಿಯೂ ಸೇರಿ ಕನ್ನಡ. ನೀವು ಅವತ್ತು ಜೊತೆಲಿ ನಮ್ಮ ಜೊತೆ ನೀವು ಸೇರ್ಕೊಬಿಟ್ಟಿದ್ದೀರಿ, ಕಣ್ಣರಿ ನಿಮಗೂ ಸತ್ಯ ಗೊತ್ತಾಗೋದು. ಕನ್ನಡ ಚಿತ್ರರಂಗ ಯಾವಾಗ ಹೋರಾಟಕ್ಕೆ ಇಳಿದ್ರು ನಾವು ಜೊತೆಲೇ ಬಂದಿದ್ದೀವಿ. ನಾನು ಹೇಳ್ತಾ ಇದ್ದೀನಿ, ನಾನು ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ಟೀಸರ್ ಬಿಡುಗಡೆ ಆದಾಗ ಒಂದು ಯಾವುದೋ ಅವಹೇಳನಕಾರಿಯಾದಂಥ ಒಂದು ಶಬ್ದ ಆ ಟೀಸರ್ಲಿ ಬಂತು ಅಂತ ತಂದರೆ, ಚಿತ್ರದಲ್ಲಿ ನೀವು ಏನು ಹೇಳ್ತಿರೋ ಬಿಡ್ತಿರೋ ಅದು ಗೊತ್ತಿಲ್ಲ, ಆ ಹೇಳಿಕೆ ಮೇಲೆ ಹೊರಗಡೆ ಡಿಬೇಟ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಇದನ್ನು ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಹೇಳಿ. ಇದಕ್ಕೆ ನೀವು ಆನ್ಸರ್ ಕೊಡ್ಬೇಕಾದ್ರೆ ನನ್ನ ಪಾಯಿಂಟ್ ಏನು ಗೊತ್ತಾ ಗುರುದೇಶ್ ಪಾಂಡೆಯವರೇ, ದಾಖಲೆ ಇದೆಯಾ ನಿಮಗೆ? ಒಂದು ದಾಖಲೆ, ಒಂದು ದಾಖಲೆ ಹಾಕಿ ಟೀಸರ್ ಹೆಸರನ್ನೇ ಹಾಕಿ, ಯಾರ ಹೆಸರನ್ನ ಬರೆದು ರಪ್ ಅಂತ ರಿಲೀಸ್ ಮಾಡಿ. ಯಾರು ಬರ್ತಾರೆ ಥಿಯೇಟರ್ಗೆ? ಅಲ್ಲ ಅಲ್ಲ, ಅವಾಗ ನಿಮ್ಗೆ ಥಿಯೇಟರ್ಗೆ ಯಾರು ಬರ್ತಾರೆ? ಗಾಳಿಯಲ್ಲಿ ಗುಂಡೋಡ್ದಂಗೆ ಆಗುತ್ತಲ್ವಾ? ಅಲ್ಲ, ಗಾಳಿಯಲ್ಲಿ ಗುಂಡೋಡ್ದಂಗೆ ಆಗುತ್ತಲ್ವಾ? ನಾನು ಕೇಳೋದು ಅಲ್ಲ, ನಾನು ಸಿನಿಮಾ ಯಾಕೆ ಮಾಡ್ಲಿ? ಇದನ್ನೆಲ್ಲ ಕ್ವಶನ್ ಮಾಡೋದಾದ್ರೆ, ನೀವು ಇಲ್ಲೇ ಎಲ್ಲಾನು ಇಲ್ಲೇ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ನಾನು ಸಿನಿಮಾ ಯಾಕೆ ಮಾಡ್ಬೇಕಾಗಿದೆ? ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.